ಆ ಕುಂಭರಾಶಿ ಎನ್ನುವುದು ಎರಡನೇ ಮನೆ ಆಗಿದ್ದ ಪಕ್ಷದಲ್ಲಿ ಎರಡನೇ ಮನೆಯಲ್ಲಿ ಶನಿ ಮಾಡ್ತದೆ ಈ ಎನ್ಕರೇಜಸ್ ಡಿಸಿಪ್ಲಿನ್ ಸೇವಿಂಗ್ಸ್ ನೋಡಿ ಶನಿ ಯಾವಾಗಲೂ ನ್ಯಾಯಾಧೀಶ ಸ್ಟ್ರಿಕ್ಟ್ ಹಾರ್ಡ್ ವರ್ಕಿಂಗ್ ಕಾರಕ ಶನಿ ಡೆಬಿಲಿಟೇಟೆಡ್ ಆದರೆ ಯು ಹಾವ್ ಟು ಡೂ ಹಾರ್ಡ್ ವರ್ಕ್ ತಿಳ್ಕೊಳ್ಳಿ ಗೊತ್ತಾಯ್ತಾ ಶನಿ ಶಿಸ್ತುಬದ್ಧವಾದ ಸೇವಿಂಗ್ಸ್ ಎರಡನೇ ಮನೆಯಲ್ಲಿ ಶಿಸ್ತುಬದ್ಧವಾದ ಸೇವಿಂಗ್ಸನ್ನು ಹಣವನ್ನು ಕೊಡ್ತಾನೆ ಇದು ಒಂದು ರೀತಿಯಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಒಳ್ಳೆಯ ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಕಲಿಸ್ತಾನೆ ಅಂತ ಹೇಳಿದರೆ ತಪ್ಪಾಗೋದು ಅದೇ ಶನಿ ಆರನೇ ಮನೆಯಲ್ಲಿ ಇದ್ದರೆ ಏನಾಗುತ್ತೆ ನಿಮಗೆ ಆರನೇ ಮನೆ ಅನ್ನೋದು ಹಾರ್ಡ್ ವರ್ಕಿಂಗ್ ಕ್ಯಾರಿಯರ್ ಗ್ರೋತ್ ಓರಿಯೆಂಟೆಡ್ ಓಕೆ ಸೊ ಒಂದು ರೀತಿಯಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನಿಮಗೆ ಸಿಗ್ತದೆ ಸ್ಯಾಟನ್ ಆರನೇ ಮನೆಯಲ್ಲಿ ಯಾರನೇ ಮನೆಯಲ್ಲಿ ಗ್ರಹ ಇದ್ದರೆ ಎಲ್ಲದೂ ಹಾಗೆ ಒಂದು ರೋಗ ತಂದಾದರೂ ನಿಮಗೆ ಹಾರ್ಡ್ ವರ್ಕ್ ಮಾಡೋದನ್ನು ತಿಳಿಸ್ತಾನೆ ಅಂದರೆ ನಿಮಗೆ ಶತ್ರುವನ್ನು ಹುಟ್ಟಿಸಿ ಆದರೂ ಹಾರ್ಡ್ ವರ್ಕ್ ಮಾಡಿ ನಿಮಗೆ ತೋರಿಸ್ತಾನೆ ಇಲ್ಲ ಶತ್ರು ಇಲ್ಲದೇ ನಿಮಗೆ ಒಳ್ಳೆ ರೀತಿಯ ಗ್ರೋತ್ ತೋರಿಸ್ತಾನೆ ಆರನೇ ಮನೆ ಅನ್ನೋದು ನಿಮಗೆ ಸ್ಟಡಿ ಗ್ರೋತ್ ಪರ್ಟಿಕ್ಯುಲರ್ಲಿ ಆರನೇ ಮನೆ ಕ್ಯಾರಿಯರ್ ಇನ್ನು ಹತ್ತನೇ ಮನೆಯಲ್ಲಿ ಹತ್ತನೇ ಮನೆ ಆ್ಯಕ್ಚುಲಿ ಶನಿ ಅನ್ನೋದು ಕರ್ಮಕ್ಕೆ ಆರಕನೇ ಆಯ್ತಲ್ಲ ಹತ್ತನೇ ಮನೆಯಲ್ಲಿ ಶನಿ ಇದರಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಸ್ಟೇಬಲ್ ಕ್ಯಾರಿಯರ್ ಅಂತ ಒಂದು ನಿಮಗೆ ಈ ಅಲ್ಲಿ ನೀವು ಹೆದರಬೇಕಾದ ಅಗತ್ಯ ಇಲ್ಲ ಆವಾಗ ನಿಮಗೆ ಒಂದು ರೀತಿಯಲ್ಲಿ ನಿಮ್ಮನ್ನು ರಿಚೆಸ್ಟ್ ಪರ್ಸನ್ ಮಾಡಿಬಿಡ್ತಾನೆ ಇನ್ನು ಹನ್ನೊಂದನೇ ಮನೆಯಲ್ಲಿ ಲೆವೆಂತ್ ಹೌಸ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೇಮ್ಸ್ ಓಕೆ ಯಾಕಂದರೆ ಹನ್ನೊಂದನೇ ಮನೆ ಪ್ರಾಫಿಟ್ಸೆ ತಿಳ್ಕೊಡಿ ಹನ್ನೊಂದನೇ ಮನೆ ಪ್ರಾಫಿಟ್ಸ್ ಎರಡನೇ ಮನೆ ರಿಸೋರ್ಸಸ್ ಆರನೇ ಮನೆ ಕ್ಯಾರಿಯರ್ ಓರಿಯೆಂಟೆಡ್ ಟೆಂತ್ ಪ್ರೊಫೆಷನಲ್ ಓರಿಯೆಂಟೆಡ್ ಸೊ ಮನೆ ಪ್ರತಿಯೊಂದು ನಿಮ್ಗೆ ಗೊತ್ತಾಗಿರ್ಬೇಕು ಗೊತ್ತಾಗಬೇಕು ಈಗ ನಿಮಗೆ ಒಂದು ಹಾರಾಸ್ಕೋಪ್ ಹಾಕಿ ನಿಮಗೆ ಯಾವ ರೀತಿಯಲ್ಲಿ ಈ ಗ್ರಹಗಳು ಆಟ ಆಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿದ್ದಾನೆ ಸೊ ಅದಕ್ಕೆ ಇಮಿಡಿಯಟ್ ಹತ್ತಿರದ ನಕ್ಷತ್ರ ಯಾವುದು ಕೇಳಿದರೆ ಕೃತಿಕಾ ನಕ್ಷತ್ರ ಕೃತಿಕಾ ಆದಮೇಲೆ ರೋಹಿಣಿ ಹೂ ಇಸ್ ದಿ ಓನರ್ ಆಫ್ ಲಾರ್ಡ್ ಆಫ್ ಕೃತಿಕಾ ಸೂರ್ಯ ಸೊ ಸೂರ್ಯ ಹ್ಯಾಸ್ ಬಿಕಮ್ ಅತಿ ಮಿತ್ರ ಟು ಮೂನ್ ಅದೇ ರೀತಿ ನನಗೆ ನನ್ನ ತಲೆಯಲ್ಲಿ ಓಡ್ತು ನಾವು ಎಲ್ಲ ಗ್ರಹಗಳಿಗೆ ಇದನ್ನು ಉಪಯೋಗ ಮಾಡಿದರೆ ಹೇಗೆ ಈಗ ಸೂರ್ಯ ಹಸ್ತ ನಕ್ಷತ್ರದಲ್ಲಿದ್ದ ಹಸ್ತಕ್ಕಿಂತ ಉತ್ತರ ಆದಮೇಲೆ ಹಸ್ತ ತಾನೆ ಹಸ್ತಕ್ಕಿಂತ ಮೊದಲನೇ ನಕ್ಷತ್ರ ಉತ್ತರ ಅದ ಮೇಲೆ ಸನ್ನಿಗೆ ಸನ್ ಹತ್ತಿರ ಬರ್ತಾನೆ ಓಕೆ ಬ್ಯಾಕ್ವರ್ಡ್ ಓಕೆ ಅದೇ ರೀತಿಯಲ್ಲಿ ಚ ಶನಿ ಯಾವ್ದ್ರಲ್ಲಿದ್ದಾನೆ ಚಿತ್ತ ನಕ್ಷತ್ರದಲ್ಲಿದ್ದಾನೆ ಹಸ್ತ ಆದಮೇಲೆ ಚಿತ್ತ ಅಂದರೆ ಹಸ್ತದ ಅಧಿಪತಿ ಯಾರು ಚಂದ್ರ ಚಿತ್ತ ನಕ್ಷತ್ರದ ಅಧಿಪತಿ ಯಾರು ಮಂಗಲ್ ಓಕೆ ಸೊ ಶನಿ ಮಂಗಲ್ ನಕ್ಷತ್ರದಲ್ಲಿದ್ದಾನೆ ಇಮಿಡಿಯೇಟ್ ಬ್ಯಾಕ್ವರ್ಡ್ ಹಸ್ತ ಅವಾಗ ಮೂನ್ ಬಿಕಮ್ಸ್ ಶನೀಸ್ ಅತಿ ಮಿತ್ರ ಆಗ್ತಾನೆ ಅದೇ ರೀತಿಯಲ್ಲಿ ಮರ್ಕ್ಯೂರಿ ಮರ್ಕ್ಯೂರಿ ತೆಗೆದುಕೊಂಡ್ರೆ ಚಿತ್ತ ನಕ್ಷತ್ರದಲ್ಲಿದ್ದಾನೆ ಆ ಚಿತ್ತ ನಕ್ಷತ್ರ ಹಸ್ತ ಆದಮೇಲೆ ಚಿತ್ರ ಅಂದರೆ ಚಂದ್ರ ಮತ್ತೆ ಬುಧ ಈಗ ಚಂದ್ರನಿಗೆ ಎಲ್ಲರೂ ಸ್ನೇಹಿತರೆ ಆದರೆ ಬುಧನಿಗೆ ಚಂದ್ರ ಸ್ನೇಹಿತ ಅಲ್ವಾ ಸೊ ಮರ್ಕ್ಯೂರಿ ಟು ಮೋಮ್ ಓಕೆ ಅದರ ಶುಕ್ರ ಶುಕ್ರ ಸ್ವಾತಿ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿದ್ದಾನೆ ರಾಹುವಿನ ನಕ್ಷತ್ರದಲ್ಲಿ ಸ್ವಾತಿ ಯಾವ ನಕ್ಷತ್ರ ಆದಮೇಲೆ ಸ್ವಾತಿ ಹಸ್ತ ಚಿತ್ತ ಸ್ವಾತಿ ನೋಡಿ ಸೊ ಚಿ ಚಿತ್ತ ನಕ್ಷತ್ರ ಅಧಿಪತಿ ಮಂಗಲ್ ಮಂಗಲ್ ಹ್ಯಾಸ್ ಬಿಕಮ್ ಕ್ಲೋಸ್ ಅತಿ ಮಿತ್ರ ಟು ಶುಕ್ರ ಸೊ ನೀವು ತಿಳ್ಕೊಳ್ಬೋದು ಮಂಗಲ್ ಶುಕ್ರ ಒಟ್ಟಿಗಿದ್ರೆ ಆ ಪೀರಿಯಡ್ ಇವರಿಗೆ ಭಾಳಷ್ಟು ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತಾರೆ ಹೆಂಡತಿ ಗಂಡನ ಮೇಲೆ ಬೀಳೋದು ಹೆಣ್ಣು ಗಂಡ ಹೆಂಡತಿ ಮೇಲೆ ಬೀಳೋದು ಹಾಗೆ ಶುರುವಾಗ್ತದೆ ಆಯಿತಾ ಯಾವಾಗ ಅಂತ ಹೇಳ್ತಾರೆ ನಿಮಗೆ ಬೃಹಸ್ಪತಿ ನಕ್ಷತ್ರ ಭರಣಿ ಭರಣಿಗೆ ಅತಿ ಹಿಂದಿನ ನಕ್ಷತ್ರ ಅಶ್ವಿನಿ ಅಂದರೆ ಅಶ್ವಿನಿ ಕೇತು ಭರಣಿ ಜೂ ಜುಪಿಟರ್ ಕೇತು ನೋಡಿ ಆವಾಗ ಅಕಲ್ಟ್ ಜ್ಞಾನ ಇವರಿಗೆ ಉದಯವಾಗ್ತದೆ ಅದೇ ರೀತಿ ಶನಿ ಯಾವ ನಕ್ಷತ್ರದಲ್ಲಿದ್ದಾನೆ ಅಂತ ನಿಮ್ಗೆ ಗೊತ್ತಿದೆ ಕೇತು ಇದ್ದರೂ ಕೂಡ ಅಕಲ್ಟ್ ಓಕೆ ಇನ್ನು ಮಂಗಲ್ ಮಂಗಲ್ ಮೂಲ ನಕ್ಷತ್ರದಲ್ಲಿದ್ದಾನೆ ಅದಕ್ಕಿಂತ ಅನುರಾಧ ಹಿಂದಿನ ನಕ್ಷತ್ರ ಸೊ ಶನಿ ಅಧಿಪತಿ ಅದರಿಂದ ಶನಿ ಮತ್ತು ಮಂಗಲ್ ನೋಡಿ ಆ್ಯಕ್ಚುಲಿ ಶನಿ ಮಂಗಲ್ ಇದ್ರೆ ಏನಾಗ್ತದೆ ಆ್ಯಕ್ಚುಲಿ ಮಂಗಲ್ ಅತಿ ಮಿತ್ರ ಓಕೆ ಮಿತ್ರ ಆದಮೇಲೆ ನೀವು ಗೊಟಾಲ ಮಾಡಬೇಕಾ ಇಲ್ಲ ಮಿತ್ರ ಆದಮೇಲೆ ಅವನು ಕಾಪಾಡ್ತಾನೆ ಆ ಪರ್ಟಿಕ್ಯುಲರ್ ಇದರಲ್ಲಿ ನೀವು ಬೇಕಾದರೂ ನೋಡ್ಬೋದು ಶನಿ ಮತ್ತೆ ಮಂಗಲ್ ಪರ್ಟಿಕ್ಯುಲರ್ಲಿ ಆ ಪೀರಿಯಡಲ್ಲಿ ದೇ ವಿಲ್ ಬಿಕಮ್ ಇನ್ಸ್ಟೆಡ್ ಆಫ್ ಲಿಟಿಗೇಷನ್ಸ್ ಯು ಮೇ ಫೈಂಡ್ ಸಮಥಿಂಗ್ ರೆಂಟಲ್ ಪ್ರಾಫಿಟ್ ಓಕೆ ರಾಹು ಇಸ್ ಇನ್ ನಕ್ಷತ್ರ ಆಫ್ ಧನಿಷ್ಠ ಅಂದರೆ ರಾಹು ಮಂಗಲ್ ಇದ್ದಾನೆ ಧನಿಷ್ಠ ನಕ್ಷತ್ರ ಶ್ರವಣ ಆದಮೇಲೆ ಅಂದರೆ ಮೂನ್ ಸೊ ರಾಹು ಮತ್ತೆ ಮೂನ್ ಸೊ ಮೂನ್ ಅತಿ ಮಿತ್ರ ಆಗ್ತಾನೆ ಶನಿ ಸಿ ಮ ಮೂನ್ ಈಸ್ ಎಮೋಷನಲ್ ಪ್ಲ್ಯಾನೆಟ್ ಸೊ ರಾಹು ಮತ್ತೆ ರಾಹು ಎಕ್ಲಿಪ್ಟ್ ಆಯ್ತು ಸೊ ರಾಹು ಮತ್ತೆ ಮೂನ್ ಅತಿ ಮಿತ್ರ ಅಂದರೆ ಏನಾಯಿತು ಆ ಟೈಮ್ನಲ್ಲಿ ಇವರು ಬಹಳಷ್ಟು ಎಮೋಷನಲ್ ಆಗಿರುವಂಥ ಸಾಧ್ಯತೆ ಇದೆ ನಾನು ನಾನಿಲ್ಲಿ ಒಂದೊಂದು ಟೈಮ್ ಟೇಬಲ್ ಟೇಬಲ್ ಥರ ಮಾಡಿ ಇಟ್ಟಿದ್ದೆ ನೋಡಿ ಪ್ಲ್ಯಾನೆಟ್ಸ್ ನಕ್ಷತ್ರ ಇನ್ ವಿಚ್ ನಕ್ಷತ್ರ ನಿಯರೆಸ್ಟ್ ಸ್ಟಾರ್ ಅತಿ ಮಿತ್ರ ಆದ್ದರಿಂದ ಸನ್ ಟು ಸನ್ ಹೀಗೆ ಸನ್ ಹಸ ನಕ್ಷತ್ರ ಉತ್ತರ ಇಸ್ ದ ಪ್ರೀವಿಯಸ್ ನಕ್ಷತ್ರ ಸನ್ ಈಸ್ ದ ಲಾರ್ಡ್ ಸೊ ಸನ್ ಟು ಸನ್ ಮೂನ್ ರೋಹಿಣಿ ಅದಕ್ಕಿಂತ ಮುಂಚೆ ಕೃತಿಕಾ ಸೊ ಸನ್ ಆ್ಯಂಡ್ ಮೂನ್ ಮೂನ್ ಟು ಸನ್ ಅಂತೇಳಿ ಮಂಗಲ್ ಮೊಲಾ ಟು ಅನುರಾಧ ನಕ್ಷತ್ರ ಅತಿ ನಿಯರ್ ಬೈ ಸೊ ಮೂಟನ್ ಟು ಮಾಸ್ ಸೋರ್ ಮಾಸ್ ಟು ಸ್ಯಾಟನ್ ಮರ್ಕ್ಯೂರಿ ಚಿತ್ತ ನಕ್ಷತ್ರ ಆದರೆ ಅದಕ್ಕಿಂತ ಹಿಂದಿನ ನಕ್ಷತ್ರ ಮೂನ್ ಸೊ ಮೂನ್ ಮರ್ಕ್ಯೂರಿ ಟು ಮೂನ್ ನೋಡಿ ಆಯ್ತಾ ಶುಕ್ರ ಶುಕ್ರ ಸ್ವಾತಿ ಅದರಿಂದ ಚಿತ್ತ ನಕ್ಷತ್ರ ಅತಿ ಮಿತ್ರ ದಟ್ ಮೀನ್ಸ್ ಮಂಗಲ್ ಆ್ಯಂಡ್ ಶು ಶುಕ್ರ ಇವರು ಹೇಗಿದ್ದರು ಲವ್ ಪ್ಲಾನೆಟ್ಸ್ಗಳು ತಿಳ್ಕೊಳ್ಳಿ ಶನಿ ಚಿತ್ತ ನಕ್ಷತ್ರದಲ್ಲಿ ಸೊ ಹಸ್ತ ವಿಲ್ ಬಿ ದಿ ಅತಿ ಮಿತ್ರ ಓಕೆ ಅವಾಗ ಅವಾಗೇನಾಯಿತು ಸೊ ಮೂನ್ ಸಾಟ್ ಅಂಡ್ ಟು ಮೂನ್ ಅದೇ ಐದು ರಾಹು ಧನಿಷ್ಠ ಶ್ರವಣ ನಕ್ಷತ್ರ ಸೊ ಮೂನ್ ರಾಹು ಮೂನ್ ಕೇತು ಹಶ್ಲೇಷ ನಕ್ಷತ್ರ ಅದರ ಹಿಂದಿನ ನಕ್ಷತ್ರ ಪುಷ್ಯ ಸೊ ಶನಿ ಶನಿ ಮತ್ತು ಕೇತು ನೋಡಿ ಕೇತು ಟು ಶನಿ ಬೃಹಸ್ಪತಿ ಭರಣಿ ಅಶ್ವಿನಿ ನಿಯರೆಸ್ಟ್ ಸೊ ಕೇತು ಬೃಹಸ್ಪತಿ ಟು ಕೇತು ಇದೆರಡು ಅಕ್ಕಲ್ಟ್ ಜ್ಞಾನವನ್ನು ನಿಮಗೆ ಕೊಡ್ತದೆ ಅದನ್ನು ಹೇಗೆ ಮಾಡುವುದು ಅಂದರೆ ಟ್ರಾನ್ಸ್ಲೆಟ್ಕೊಂಡಲ್ಲಿ ಹಾಕಿ ಸಿ ಯಟ್ಟ ಪುಟ್ಟ ಟ್ರಾನ್ಸ್ಲೆಟ್ಕೊಂಡಲ್ಲಿ ನೋಡಿ ನಾನು ಇಲ್ಲಿ ಹಾಕಿದ್ದೇನೆ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಏನಾಯಿತು ಬ ರಾತ್ರಿ ಎಂಟು ಗಂಟೆ ಎರಡು ನಿಮಿಷಕ್ಕೆ ಮೂರು ನಿಮಿಷಕ್ಕೆ ಶನಿ ಬಂದ ಕುಂಭದಲ್ಲಿ ಎರಡೂವರೆ ವರ್ಷ ಇರ್ತಾನೋ ಸೊ ಇದು ನಿಮಗೆ ಈಸಿಯೆಸ್ಟ್ ವೇ ಸೊ ಶನಿ ದೃಷ್ಟಿ ಇಲ್ಲಾರು ಇದ್ದರೆ ನೋಡಿ ಆವಾಗ ಏನಾಗ್ತದೆ ಆ ಪೀರಿಯಡಲ್ಲಿ ಏನಾಗ್ತದೆ ನೋಡಿ ಓಕೆ ಇಲ್ಲಿ ಗುರು ನೋಡಿ ಇಲ್ಲಿ ಗುರು ಇಲ್ಲಿದ್ದಾನೆ ಸೊ ಗುರು ಮೇ ಒಂದೇ ತಾರೀಕು ಟ್ರಾರಸಿಗೆ ಜಂಪ್ ಮಾಡಿದ್ದಾನೆ ಅಲ್ಲಿ ಸೊ ಮೇ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಗುರುವಿನ ಐದನೇ ದೃಷ್ಟಿ ಕೇತು ಗುರು ಕೇತುವಾಯಿತಾ ಆವಾಗ ಏನಾಯಿತು ನೋಡಿ ಆಸ್ಟ್ರಲ್ ಮೆಡಿಟೇಷನ್ ಐ ಸ್ಟಾರ್ಟೆಡ್ ಫ್ರಮ್ ಮಾರ್ಚ್ ಏಯ್ಟೀನ್ತ್ ಮಾರ್ಚ್ ಏಯ್ಟೀಂತಿಂದ ನಾನು ಆಸ್ಟ್ರಲ್ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಗುರು ಕೇತು ಸೋಲಾಂಗ್ ಯಾಸ್ ಗುರು ಕೇತು ಇಸ್ ಐ ವಿಲ್ ಬಿ ಡೂಯಿಂಗ್ ಆಸ್ಟ್ರಲ್ ಮೆಡಿಟೇಷನ್ ಅಂದ್ರೆ ಏನಾಯ್ತು ಇಟ್ ವಿಲ್ ಬಿ ದ್ಯಾರ್ ಟಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ವರೆಗೆ ಅದು ಕಂಟಿನ್ಯೂ ಆಗ್ತದೆ ಅದು ಆಟೋಮೆಟಿಕ್ಕಾಗಿ ನೋಡಿ ಅದು ಆಸ್ಟ್ರಲ್ ಮೆಡಿಟೇಷನ್ ಇಟ್ ಮೆ ನಾಟ್ ಬಿ ಕನ್ ಕಂಪ್ಲೀಟ್ ಓಕೆ ನಿಮ್ಗೆ ಅರ್ಥ ಆಯಿತಾ ಸೊ ನಿಮ್ಮ ನಿಮ್ಮ ಕುಂಡಲಿಗೆ ಕಲಿಯೋರು ಇದ್ದಲ್ಲಿ ನೀವು ಈ ರೀತಿಯ ಒಂದು ಕುಂಡಲಿ ಮಾ ಹಾಕಬೇಕು ಚಾರ್ಟ್ ಹಾಕಬೇಕು ಆವಾಗ ನಿಮಗೆ ಯಾವಾಗ ಏನಾಗ್ತದೆ ಬಹಳ ನೋಡಿ ದಿಸ್ ಇಸ್ ಅವಾಷ್ಟು ಸಬ್ಜೆಕ್ಟ್ ಈ ಇದೆಯಲ್ಲ ಯಾವುದು ಜಾ ಹೊರಸ್ಕೋಪ್ ನೀವು ನಾನು ಎಷ್ಟು ವಿಧವಾಗಿ ಹೇಳಿದ್ದೇನೆ ನೋಡಿ ತ್ರಿಭಾಗಿ ದಶವನ್ನ ಹೇಳಿದ್ದೇನೆ ಓಕೆ ಒನ್ ಫೈವ್ ನೈನ್ ತ್ರಿಕೋಣ ಸ್ಥಾನ ಒಂದು ಜನ್ಮ ಐದು ಅನುಜನ್ಮ ಆಮೇಲೆ ಒಂಬತ್ತು ತ್ರಿಜನ್ಮ ಅಂದರೆ ಒಂಬತ್ತು ಪಾಸ್ಟ್ ಪ್ರಾರಬ್ಧ ಕರ್ಮ ತಂದೆಯ ಕರ್ಮ ಯಾಕಂದರೆ ಒಂಬತ್ತು ತಂದೆದು ಐದು ನಿಮ್ಮ ಪೂರ್ವ ಜನ್ಮ ಪುಣ್ಯದ ಕರ್ಮ ಸೊ ಐದನೇ ಮನೆ ಕಾಯುತ್ತ ಯಾವುದನ್ನು ನಿಮ್ಮ ತಲೆಯನ್ನ ಅಂದರೆ ಲಗ್ನಮನ್ನ ಸೊ ಫ್ರೆಂಡ್ಸ್ ಪ್ಲಾನೆಟ್ಸ್ ಬಿಟ್ವೀನ್ ಲಗ್ನ ಟು ಫೋರ್ ಹೌಸಸ್ ದೇ ಆರ್ ಬಿಲಾಂಗಿಂಗ್ ಟು ಪ್ರೆಸೆಂಟ್ ಜನ್ಮ ಫ್ರಾಮ್ ಫಿಫ್ತ್ ಟು ನೈನ್ತ್ ಪ್ಲಾನೆಟ್ಸ್ ಯಾವ್ದಾರಿದ್ರೆ ದೇ ಆರ್ ಬಿಲಾಂಗಿಂಗ್ ಟು ಫ್ಯೂಚರ್ ಭವಿಷ್ಯ ಅದೇ ನಿಮಗೆ ಪಾಸ್ಟ್ ಒಂಬತ್ತರಿಂದ ಹನ್ನೆರಡುವರೆಗೆ ಪ್ಲಾನೆಟ್ಸ್ ಯಾವ್ದಾರಿದ್ರೆ ಅದು ನಿಮ್ಮ ಪಾ ಪ್ರಾರಾಬ್ಧ ಕರ್ಮ ಸೊ ಈಸಿ ಆಯಿತು ಪ್ರಾರಾದ್ಧ ಕರ್ಮವನ್ನು ಹುಡುಕುವುದು ಈಸಿ ಪ್ರೆಸೆಂಟ್ ಜನ್ಮದಲ್ಲಿರುವ ಗ್ರಹಗಳ ಕರ್ಮ ನಿಮ್ಮನ್ನು ಭವಿಷ್ಯದಲ್ಲಿ ಕಾಪಾಡ್ತದೆ ಅದರಿಂದ ನೀವು ಏನೇ ರೆಮಿಡಿ ಏನೇ ರೆಮಿಡಿ ಮಾಡಬೇಕಾದರೂ ಪ್ರೆಸೆಂಟ್ ಜನ್ಮದ ಗ್ರಹಗಳನ್ನು ನೋಡಿ ಮಾಡಿ ಅಷ್ಟೇ ವಿನಃ ಭವಿಷ್ಯದಲ್ಲಿರುವ ಗ್ರಹಗಳಿಗೆ ನೀವು ಏನು ಮಾಡಿದರೂ ಆಗೋದಿಲ್ಲ ಅದೇ ಪ್ರಾರಬ್ಧ ಕರ್ಮದಲ್ಲಿ ಗುರುವೇ ನಿಮ್ಮ ನಿಮ್ಮನ್ನು ಕಾಯ್ತಾನೆ ನೀನೇ ಗುರು ಅಂತ ಹೇಳಬೇಕಾಗುತ್ತೆ ಅರ್ಥ ಆಯ್ತಾ ಸೊ ಎಷ್ಟು ತಿಳ್ಕೊಂಡ್ರೂ ಸಾಲ ನಾನು ಕೂತಲ್ಲಿ ನನಗೆ ಏನು ಮಾಡೋದು ಇವತ್ತು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲದೆ ನಾನು ಉಡ್ತಾ ಇರ್ತೇನೆ ಈಗ ನಿದ್ದೆ ಮಾಡಿ ಎದ್ದೆ ಶಾಂತಿ ಮನಸ್ಸಿನಿಂದ ಇದನ್ನು ಮಾಡಿದ್ದೇನೆ ಆಯಿತಾ ಇಷ್ಟನ್ನು ಹೇಳಿ ಇಲ್ಲಿಗೆ ಸ್ಟಾಪ್ ಮಾಡ್ತಾನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ಕಾರ